ನೆಲದಲ್ಲಿ ಎಷ್ಟೇ ಕೊಳೆ ಇರಲಿ, ನೆಲ ಎಷ್ಟೇ ಕಪ್ಪಗಾಗಿರಲಿ, ಈ ಮ್ಯಾಜಿಕ್ ಕ್ಲೀನರ್ನ ಬಳಸಿ ನೋಡಿ. ನೆಲ ನಿಮಿಷದಲ್ಲಿ ಕನ್ನಡಿಯಂತೆ ಪಳಪಳ ಅಂತ ಹೊಳೆಯುತ್ತೆ. ಬರೀ 3 ವಸ್ತುವಿನಿಂದ ತಯಾರಿಸಿದ ಈ ಕ್ಲೀನರ್ ಮ್ಯಾಜಿಕ್ ಮಾಡುತ್ತೆ. ನಮಸ್ತೆ, ವಿಭಿನ್ನ ಸಲಹೆಗಳು ಚಾನಲ್ಗೆ ಸ್ವಾಗತ. ನೆಲ ಒರೆಸೋದು ನಮಗೆಲ್ಲರಿಗೂ ಒಂದು ದೊಡ್ಡ ಕೆಲಸ ಅಂತಲೇ ಹೇಳ್ಬೋದು. ಇನ್ನು ಪ್ರತಿದಿನ ನೆಲ ಒರೆಸಿದ್ರೂ ಕೂಡ ನೆಲದಲ್ಲಿ ಧೂಳು ಕೊಳೆ ಇದ್ದೇ ಇರುತ್ತೆ, ನೆಲ ತುಂಬಾ ಡಲ್ ಆಗಿ ಕಾಣಿಸುತ್ತೆ. ಇದಕ್ಕೆ ನಾನಾ ರೀತಿಯ ದುಬಾರಿ ಫ್ಲೋರ್ ಕ್ಲೀನರ್ಗಳನ್ನು ಬಳಸ್ತೀವಿ, ಆದರೂ ಕೂಡ ಅಷ್ಟು ಚೆನ್ನಾಗಿ ಕ್ಲೀನ್ ಆಗೋದಿಲ್ಲ. ಇನ್ನು ನಾವು ಕೂಡ ನಮ್ಮ ಚಾನಲಲ್ಲಿ ನಾನಾ ರೀತಿಯ ಫ್ಲೋರ್ ಕ್ಲೀನರ್ಗಳನ್ನು ಹೇಗೆ ಮನೆಯಲ್ಲೇ ತಯಾರಿಸ್ಕೊಂಡು ನೆಲ ಒರೆಸೋದು ಅಂತ ತಿಳಿಸ್ಕೊಟ್ಟಿದ್ದೀವಿ. ಇವತ್ತು ಅಂಥದ್ದೇ ಒಂದು ಸೂಪರ್ ಆಗಿರುವಂಥ ಫ್ಲೋರ್ ಕ್ಲೀನರ್ ಬಗ್ಗೆ ತಿಳಿಸ್ಕೊಡ್ತೀವಿ. ಇದನ್ನು ತಯಾರಿಸಿ ಒಂದು ಬಾಟಲಲ್ಲಿ ಹಾಕಿಟ್ರೆ ಸಾಕು, ನಿಮಗೆ ಸುಮಾರು 1 ತಿಂಗಳವರೆಗೆ ಬರುತ್ತೆ. ಈ ನೀರಿನಿಂದ ನೀವೇನಾದರೂ ನೆಲ ಒರೆಸಿದ್ರಿ ಅಂದ್ಕೊಳ್ಳಿ, ನೆಲ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನೆಲದಲ್ಲಿ ಯಾವುದೇ ರೀತಿಯ ಬ್ಯಾಕ್ಟೀರಿಯಾಗಳಿರಲಿ ಅದು ಕೂಡ ಕ್ಲೀನ್ ಆಗುತ್ತೆ, ನೆಲ ಕನ್ನಡಿಯಂತೆ ಹೊಳೆಯುತ್ತೆ. ಯಾವುದೇ ದುಬಾರಿ ಫ್ಲೋರ್ ಕ್ಲೀನರ್ಗೂ ಇದೇನು ಕಡಿಮೆ ಇಲ್ಲ, ಅದಕ್ಕಿಂತ ಚೆನ್ನಾಗಿಯೇ ಇದು ರಿಸಲ್ಟ್ ಕೊಡುತ್ತೆ. ಮನೆಯಲ್ಲಿ ಒಳ್ಳೆಯ ಪರಿಮಳ ಕೂಡ ಇರುತ್ತೆ. ಬನ್ನಿ ಹಾಗಾದರೆ ಈ ಫ್ಲೋರ್ ಕ್ಲೀನರ್ನ ಹೇಗೆ ತಯಾರಿಸೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ಒಂದು ಗ್ಯಾಸ್ ಮೇಲೆ ಒಂದು ಪಾತ್ರನ ಇಟ್ಕೊಳ್ಳಿ. ಇದಕ್ಕೆ ಸುಮಾರು 1/2 ಲೀಟರ್ನಷ್ಟು ನೀರನ್ನ ಹಾಕ್ಕೊಳ್ಳಿ. ನಂತರ ಸುಮಾರು 1-4 ಪೀಸಷ್ಟು ಚಕ್ಕೆನ ಹಾಕ್ಕೊಳ್ಬೇಕು. ಚಕ್ಕೆ ಇದೆಯಲ್ಲ, ಇದು ಕ್ಲೀನಿಂಗ್ಗೆ ಬಹಳನೇ ಒಳ್ಳೆಯದು, ಇದು ಒಂದು ಒಳ್ಳೆಯ ಸುವಾಸನೆಯನ್ನು ನೀಡುತ್ತೆ. ಹಾಗೆಯೇ ಇದರಲ್ಲಿ ಆ್ಯಂಟಿ ಮೈಕ್ರೋಬಿಯಲ್ ಪ್ರಾಪರ್ಟಿ ಇದೆ, ಇದು ಬ್ಯಾಕ್ಟೀರಿಯಾಗಳ ವಿರುದ್ಧ ಹೋರಾಡುತ್ತದೆ. ನಂತರ ಈ ನೀರಿಗೆ ಸುಮಾರು 1 ಚಮಚದಷ್ಟು ಅಡುಗೆ ಸೋಡಾನ ಹಾಕ್ಕೊಳ್ಳಿ. ಹಾಗೆಯೇ ಸುಮಾರು 1 ಚಮಚದಷ್ಟು ಸೋಪ್ ಪೌಡರ್, ಯಾವುದಾದ್ರೂ ಬಟ್ಟೆ ಒಗೆಯೋ ಸೋಪ್ ಪೌಡರ್ ಇರುತ್ತಲ್ಲ ಅದನ್ನು ನೀವು ಬಳಸ್ಕೊಳ್ಬೋದು. ನಂತರ ಇದನ್ನು ಒಂದು ಚೆನ್ನಾಗಿ ಕುದಿ ಬರೋದಕ್ಕೆ ಇಡಬೇಕು. ಚೆನ್ನಾಗಿ ಈ ರೀತಿ ಕುದಿ ಬಂದರೆ ಸಾಕು, ನಂತರ ಗ್ಯಾಸ್ನ ಆಫ್ ಮಾಡ್ಕೊಳ್ಳಿ. ಆಮೇಲೆ ಒಂದು ಸ್ಟ್ರೈನರ್ನ ಸಹಾಯದಿಂದ ಇದನ್ನ ಶೋಧಿಸ್ಕೊಳ್ಳಿ. ಒಂದು ಬಾಟಲ್ಗೆ ಹಾಕಿ ಇದನ್ನ ಇಟ್ಕೊಂಡ್ರೆ ಸಾಕು, ಹೊರಗಡೆನೆ ಇಟ್ಕೊಳ್ಳಿ, ಫ್ರಿಡ್ಜಲ್ಲಿ ಇಡುವಂಥ ಅವಶ್ಯಕತೆ ಇಲ್ಲ. ಇದು ಸುಮಾರು 1 ತಿಂಗಳ ಕಾಲ ಬರುತ್ತೆ. ನೋಡಿ, ಮ್ಯಾಜಿಕ್ ಫ್ಲೋರ್ ಕ್ಲೀನರ್ ರೆಡಿ ಆಯಿತು. ಇವಾಗ ನಾನು ನೆಲನ ಈ ನೀರಿನಿಂದ ಒರೆಸಿ ತೋರಿಸ್ತೀನಿ. ನೀವು ನೆಲ ಒರೆಸೋ ನೀರಿಗೆ ನೀವು ಎಷ್ಟು ಫಿನೈಲ್ನ ಅಥವಾ ಫ್ಲೋರ್ ಕ್ಲೀನರ್ನ ಆ್ಯಡ್ ಮಾಡ್ಕೊತೀರಲ್ಲ, ಆ ಕ್ವಾಂಟಿಟಿನಲ್ಲಿ ಈ ಲಿಕ್ವಿಡ್ನ ಆ್ಯಡ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಸುಮಾರು 1-2 ಚಮಚದಷ್ಟು ಈ ಲಿಕ್ವಿಡ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಂತರ ಇದರಿಂದ ನೆಲನ ಒರೆಸ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ನೆಲದಲ್ಲಿ ಒಳ್ಳೆಯ ಸ್ಮೆಲ್ ಬರುತ್ತೆ, ನೆಲ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನಾವು ಇದರಲ್ಲಿ ಅಡುಗೆ ಸೋಡಾನ ಆ್ಯಡ್ ಮಾಡಿದ್ವಲ್ಲ, ಅಡುಗೆ ಸೋಡಾ ಡೀಪಾಗಿ ಕ್ಲೀನ್ ಮಾಡುತ್ತೆ. ನೆಲದಲ್ಲಿ ಏನೇ ಕೊಳೆ ಇರಲಿ ಅಥವಾ ಎಷ್ಟೇ ಕಳೆ ಕಟ್ಟಿರಲಿ ಅದನ್ನು ಅಡುಗೆ ಸೋಡಾ ತೆಗೆದುಹಾಕುತ್ತೆ. ಚಕ್ಕೆ ಆ್ಯಡ್ ಮಾಡಿರ್ತೀವಲ್ಲ, ಅದರಿಂದ ಒಳ್ಳೆಯ ಸ್ಮೆಲ್ ಬರುತ್ತೆ. ನೀವು ಬೇಕಂದರೆ ಇದಕ್ಕೆ ನೀವು ಕಂಫರ್ಟ್ನ ಕೂಡ ಆ್ಯಡ್ ಮಾಡ್ಬೋದು. ನಾನು ಇಲ್ಲಿ ಕಂಫರ್ಟ್ನ ಆ್ಯಡ್ ಮಾಡಿಲ್ಲ, ಯಾಕಂದರೆ ಚಕ್ಕೆಯಿಂದನೇ ಒಳ್ಳೆಯ ಸ್ಮೆಲ್ ಬರೋ ಕಾರಣ ಬರೀ ಇಷ್ಟನ್ನೇ ಆ್ಯಡ್ ಮಾಡಿದ್ದೀನಿ. ನೋಡಿ, ನೀವೇ ನೋಡ್ಬೋದು ಎಷ್ಟು ಕೊಳೆ ಬಿಟ್ಟಿದೆ ಅಂತ. ತುಂಬಾ ಚೆನ್ನಾಗಿ ಈ ಫ್ಲೋರ್ ಕ್ಲೀನರ್ ವರ್ಕ್ ಮಾಡುತ್ತೆ, ಹಾಗೆಯೇ ನೆಲದಲ್ಲಿರುವಂಥ ಕೊಳೆ ಎಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ, ನೆಲ ಕನ್ನಡಿ ಥರ ಹೊಳೆಯುತ್ತೆ. ಈ ಕ್ಲೀನರ್ನ ಬಳಸಿ ಒರೆಸಿ ನೋಡಿ, ಮನೆಯಲ್ಲಿ ಇರುವೆ, ನೊಣ, ಜಿರಳೆ ಯಾವ ಕಾಟನೂ ಇರೋದಿಲ್ಲ. ತುಂಬಾ ಇಫೆಕ್ಟಿವ್ ಆಗಿ ಇದು ವರ್ಕ್ ಮಾಡುತ್ತೆ. ಇನ್ನು ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನೀವಿನ್ನೂ ವಿಭಿನ್ನ ಸಲಹೆಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.